ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ನೀವು ನೋಡ್ತಾ ಇರ್ಬೋದು, ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ರೆಸಿಪಿ ಮಾಡ್ತಾ ಇರೋದು ಅಂತ. ಈ ಚಳಿಗಾಲಕ್ಕೆ ಸಾಯಂಕಾಲ ಆದರೆ, ಮಳೆ ಬೀಳ್ತಾ ಇದ್ರೆ, ಹಾಗೆ ಮೋಡ ಮುಚ್ಕೊಂಡಿದ್ರೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ ಕಾರವಾಗಿ. ಸೊ ಸ್ಟ್ರೀಟ್ ಸ್ಟೈಲಲ್ಲಿ ನಾವು ಸ್ಟೈಲಲ್ಲಿ ಯಾವ ರೀತಿ ಮೆಣಸಿನ್ಕಾಯಿ ಬಜ್ಜಿ ಅದು ಮನೇಲೆ ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾನು ಸ್ವಲ್ಪ ನಿಮಗೆ ಕ್ರಿಸ್ಪಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿ ಬಂದಿದೆ ಕ್ರಿಸ್ಪಿಯಾಗಿ ಅಂತ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ರೇ ಬಿಸಿ ಬಿಸಿ ಹಾಗೆ ತಿನ್ನಬೇಕು ಅನಿಸುತ್ತೆ. ಬನ್ನಿ, ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಾನು ಮೊದಲನೇದಾಗಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದು ಲೈಟಾಗೆ ಬೆಚ್ಚಗೆ ಮಾಡ್ಕೋಬೇಕು, ಆವಾಗಲೇ ನಮಗೆ ಈ ಮೆಣಸಿನ್ಕಾಯಿ ಬಜ್ಜಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸೀಸಕ್ಕೆ ಹೋಗಬಾರ್ದು. ಸುಮ್ಮನೆ ಇದು ಜಸ್ಟ್ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇಷ್ಟಾದರೆ ಸಾಕು, ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡಿರೋವಂಥ ನಾನು ಅಕ್ಕಿ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ಇಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡೋ ಹಾಕ್ಕೊಳ್ಳಿ. ಇಲ್ಲಿ ನಾನು 1/4 ಟೀಸ್ಪೂನ್ ಅಷ್ಟು ಖಾರ ಹಾಕ್ತಾ ಇದ್ದೀನಿ, ಹಾಗೆ 1 ಪಿಂಚಷ್ಟು ನಾನು ಅರಶಿನ ಪುಡಿನ ಹಾಕ್ತಾ ಇದ್ದೀನಿ. ಈಗ ಈ ಥರ ಒಂದು ವಿಸ್ಕರ್ ತಗೊಂಡು ನೀಟಾಗಿ ಗಂಟಿಲ್ದಂಗೆ ಕಡಲೆ ಹಿಟ್ಟಿನಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವೇನೇನು ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಸಿಟ್ಟಿಗಿನ್ನ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸ್ಕೋಬೇಕು. ತುಂಬ ತೀರ ನೀರಾಗೂ ಇರಬಾರ್ದು, ಹಾಗೆ ಗಟ್ಟಿಯಾಗೂ ಇರಬಾರ್ದು ನೋಡಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಹಿಟ್ಟು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತಲ್ಲ ನೋಡಿ, ದೋಸೆ ಹಸಿಟ್ಟಿಗಿನ್ನ ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು. ಈ ರೀತಿ ಇದ್ದರೆ ಸಾಕು. ಈಗ ನಾನು ಇದೇ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನಮಗೆ ತುಂಬ ಗರಿಗರಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಬರುತ್ತೆ. ಸೊ ಅದಕ್ಕೋಸ್ಕರ ಈಗ ಎಣ್ಣೆ ಬಿಸಿಯಾಗಿದೆ, ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಬಿಸಿ ಎಣ್ಣೆನ ನೋಡಿ ಈ ರೀತಿ ಚುರು ಅನ್ಬೇಕು ಹಿಟ್ಟಿಗೆ, ಆ ಥರ ಕಾಯಿಸ್ಕೋಬೇಕು ಎಣ್ಣೆ. ಇವಾಗ ಕಾಯಿಸಿದ್ದಾದ್ಮೇಲೆ ನೋಡಿ ಎಣ್ಣೆ ಹಾಕೊಂಡ್ಮೇಲೆ ನೀಟಾಗಿ ಇನ್ನೊಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದಲ್ಲ ಹಸಿಟ್ಟು ಯಾವ ರೀತಿ ಇದೆ ಅಂತ. ಮೆಣಸಿನ್ಕಾಯಿ ನೋಡಿ, ಮೆಣಸಿನ್ಕಾಯಿ ಬಜ್ಜಿದೆ ನಾನು ತೊಗೊಂಡಿದ್ದೀನಿ, ಇನ್ನೊಂದು ಥರ ಬರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದು ಖಾರ ಇರಲ್ವಲ್ಲ, ನಾನು ಅದಕ್ಕೆ ಬೀಜ ಬಿಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ಈ ಬೀಜ ಬೇಡ ಅಂತಂದರೆ ತೆಗ್ದಿಟ್ಕೋಬೋದು. ಆದರೆ ಮೆಣಸಿನ್ಕಾಯಿ ಬಜ್ಜಿಗೆ ಯಾವುದೇ ರೀತಿಯಾಗಿ, ಇದು ಮೆಣಸಿನ್ಕಾಯಿ ಬಜ್ಜಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ನಮಗೆ 2 ಈ ರೀತಿಯಾಗಿ ಬರುತ್ತೆ. ಸೊ ಈ ಥರನೇ ಕಟ್ ಮಾಡ್ಕೋಬೇಕು ಈ ಶೇಪಲ್ಲಿ ನೋಡಿ. ಇಲ್ಲಿ ನಾನು ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ನಾನು ಒಂದೊಂದೇ ಮೆಣಸಿನ್ಕಾಯಿ ಬಜ್ಜಿನ ಇದರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ನೀಟಾಗಿ ಈ ರೀತಿಯಾಗಿ ಡಿಪ್ ಮಾಡಬೇಕು ನೋಡಿ. ಇವಾಗ ಎಣ್ಣೆ ಕಾದಿದೆ, ನಾನು ಒಂದೊಂದಾಗಿ ಈ ರೀತಿ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ಥರ ಬಬಲ್ಸ್ ಬರಬೇಕು ನೋಡಿ. ಈ ಥರ ನೀಟಾಗಿ ಈ ಥರ ಡಿಪ್ ಮಾಡಬೇಕು. ಡಿಪ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಬಿಡಬೇಕು, ಹಾಗೆ ಬಿಡಬೇಕು. ಆಮೇಲೆ ನಾವು ಸ್ವಲ್ಪ ಇದು ಫ್ರೈ ಆದ ನಂತರ ನೋಡಿ ಈ ಥರ ತಿರುಗಿಸಿ ಹಾಕಬೇಕು. ಫ್ರೆಂಡ್ಸ್, ಇದು ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಈ ಥರ ಒಂದೊಂದೇ ಮೆತ್ತಿಗೆ ಈ ಥರ ಟರ್ನ್ ಮಾಡಾಕೋಬೇಕು. ಆ ಕಡೆ ಈ ಕಡೆ ಫುಲ್ಲು ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ. ನೋಡ್ತಾ ಇದ್ದೀರಲ್ಲ ಈಗ ಫುಲ್ಲು ನಮಗೆ ಇದು ಡೀಪ್ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಸ್ಟ್ರೀಟ್ ಸ್ಟೈಲಲ್ಲಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ, ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸು ಇಲ್ಲಾಂತಂದರೆ, ಇಲ್ಲ ಸಾಸ್ ಜೊತೆಗೆ ತೊಗೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾದರೆ ನೀವು ಕೂಡ ಇದನ್ನು ಮನೆ ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.